ಹಲೋ ಗೆಳೆಯರೇ, ನಮಸ್ಕಾರ. ನಾನು ಇವತ್ತು ನೆಲಮಂಗಲದ ಕುಣಿಗಲ್ ಸರ್ಕಲ್ ಹತ್ರ ಇರುವ ಒಂದು ತೇಜಸ್ ಇರಿಗೇಷನ್ ಸಿಸ್ಟಮ್ ಅನ್ನೋ ಒಂದು ಶಾಪ್ ಹತ್ರ ಇದ್ದೀನಿ. ಇವತ್ತಿನ ಏನ್ ವಿಷಯ ಅಂತಂದ್ರೆ, ನಾನು ನಿಮಗೆ ಡ್ರಿಪ್ ಇರಿಗೇಷನ್ಗೆ ಏನೇನು ಇಕ್ವಿಪ್ಮೆಂಟ್ಸ್ ಬೇಕು ಮತ್ತೆ ಅದಕ್ಕೆ ಎಷ್ಟು ಬೆಲೆ ಆಗುತ್ತೆ ಅನ್ನೋದನ್ನ ಈ ಒಂದು ಶಾಪ್ ಓನರ್ ಜೊತೆನೆ ಕೇಳಿ ತಿಳ್ಕೊಳ್ತೀನಿ. ಸೊ ಬನ್ನಿ, ಈ ವಿಡಿಯೋನ ಶುರು ಮಾಡೋಣ. ಈ ಒಂದು ತೇಜಸ್ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಶಾಪ್ ಓನರ್ ಏನಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಸರ್, ನಿಮ್ಮ ಒಂದು ಪರಿಚಯ ಹೇಳ್ಕೊಡಿ ಸರ್. ಸರ್, ನನ್ನ ಹೆಸರು ನಾಗರಾಜ್ ಅಂತ. ಓಕೆ. ನಾವು ಮೂಲತಃ ಹಳ್ಳಿಯವರು. ಓಕೆ. ಕುಣಿಗಲ್ ತಾಲೂಕು ತಿರುಗಿರು ಹೋಬಳಿ ನಾಗನಹಳ್ಳಿಯವರು. ಓಕೆ. ಇಲ್ಲಿ ಬಂದು ಶಾಪ್ ಮಾಡಲು ಒಂದು 5 ವರ್ಷ ಆಯಿತು. ಓಕೆ. 5 ವರ್ಷದಿಂದ ನಾನು ಇಲ್ಲಿ ರೈತರ ಒಡನಾಟದಲ್ಲಿ ಈ ಡ್ರಿಪ್ ಇರಿಗೇಷನ್ ಮುಂದುವರಿಸ್ಕೊಂಡು ಡ್ರಿಪ್ ಇರಿಗೇಷನ್ ಅಲ್ಲಿ ಏನೇನು ಬರ್ತವೆ ಅಂತ ಐಟಮ್ನೆಲ್ಲ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ತೋಟದಲ್ಲಿ ಅಡಿಕೆ ತೋಟ, ತೆಂಗಿನ ತೋಟ ಮತ್ತೆ ತರಕಾರಿ ಬೆಳೆಗಳು, ಮನೆ ಮಾಡಿ ಮೇಲೆ ಪಾಟ್ಗಳು ಬರ್ತಲ್ಲ, ಹೌದು, ಅಂತವಕ್ಕೆ ಎಲ್ಲದಕ್ಕೂ ನೀವು ಡ್ರಿಪ್ ಇರಿಗೇಷನ್ ಮಾಡ್ಕೋಬಹುದು. ಕಮ್ಮಿ ನೀರಲ್ಲಿ ಕಮ್ಮಿ ಕುಡಿದಾಯ, ಹೌದು, ಸಮಯ ಕಮ್ಮಿ, ಹೌದು, ಎಲ್ಲ ನೀರು ಕಟ್ಟ ಅವಶ್ಯಕತೆ ಇಲ್ಲ, ಕರೆಂಟ್ ಕಮ್ಮಿ ತಗೋದ್ರೆ, ಹೌದು, ಎಲ್ಲ ನೋಡ್ಕೊಂಡು ಮಾಡ್ಬೋದು. ನಮ್ ಸರ್, ಮೊದಲನೇ ಈಗ ಬೋರಲ್ಲಿಂದ ಫಸ್ಟ್ ಏನಾಗ್ತಾರೆ ಸರ್? ಫಸ್ಟ್ ಬೋರಲ್ಲಿ ಸಿಲ್ಟ್ ಬತ್ತ ಆದ್ರೆ ಜಾಸ್ತಿ ಫಿಲ್ಟರ್ ಹಾಕ್ಬಿಡ್ತೀವಿ. ಫಿಲ್ಟರ್ ಅಲ್ವಾ ಸರ್? ಫಿಲ್ಟರ್ ತೋರಿಸ್ತೀರಾ ಸರ್? ಫಿಲ್ಟರ್ ತೋರಿಸ್ತೀರಾ? ಸ್ಕ್ರೀನ್ ಫಿಲ್ಟರ್ ಇಲ್ಲಿ ಇದೆ, ಸ್ಕ್ರೀನ್ ಫಿಲ್ಟರ್. ಇದರಲ್ಲಿ ಜೇ ಮತ್ತೆ ಮೆಟಲ್ ಮತ್ತೆ ಪ್ಲಾಸ್ಟಿಕ್ ಎರಡು ಬರ್ತದೆ. ಓಕೆ. ಪ್ಲಾಸ್ಟಿಕ್ ಬಂದು ಇಲ್ಲಿದೆ, ತೋರಿಸ್ತೀವಿ. ಇದು ಮೆಟಲ್ದಲ್ವಾ? ಇದು ಮೆಟಲ್. ಓಕೆ. ಇದು ಸ್ವಲ್ಪ ಸಿಲ್ಟ್ ಜಾಸ್ತಿ ಬರ್ತಾಯಿದ್ರೆ ಹೈಡ್ರೋಸೈಕಲ್ ಫಿಲ್ಟರ್. ಇದು ಓಕೆ. ಇದು ಎರಡನೇದು, ಜಾಸ್ತಿ ಸಿಲ್ಟ್ ಬಂದ್ರೆ ಇದು. ಓಕೆ ಓಕೆ. ಸುಮಾರು ಬಂದ ಸ್ಕ್ರೀನ್ ಫಿಲ್ಟರ್ ಅಂತ. ಇದು ಸ್ಕ್ರೀನ್ ಹೈಡ್ರೋಸೈಕಲ್ ಫಿಲ್ಟರ್. ಇದು ಹೈಡ್ರೋಸೈಕಲ್ ಸರ್, ಏನ್ ಪ್ರೈಸ್ ಆಗುತ್ತೆ ಸರ್? ಇದು ಸರ್ ನಮ್ಗೆ 3,800 ಪ್ಲಸ್ ಜಿ ಎಸ್ ಟಿ. 3,800 ಪ್ಲಸ್ ಜಿ ಎಸ್ ಟಿ ಅಲ್ವಾ ಸರ್? ಸರ್, ಇದಾದ್ರೆ ಈ ಮೆಟಲ್ ಆದ್ರೆ ಇದು 2,500 ಪ್ಲಸ್ ಜಿ ಎಸ್ ಟಿ. ಸ್ವಲ್ಪ 2,500 ಪ್ಲಸ್ ಜಿ ಎಸ್ ಟಿ. ಓಕೆ ಓಕೆ. ಎಸ್ ಐ ಎಸ್ ಸಿ. ಓಕೆ ಸರ್. ಇದು ಈ ಫಿಲ್ಟರ್ ಆದ್ಮೇಲೆ ನೆಕ್ಸ್ಟ್ ಏನ್ ಸರ್? ಫಿಲ್ಟರ್ ಆದ್ಮೇಲೆ ನೆಕ್ಸ್ಟ್ ಪೈಪ್ ಅಲ್ವಾ? ಪಿ ವಿ ಸಿ ಪೈಪ್ ಸರ್. ಈ ಪೈಪ್ಗಳಲ್ಲ ಸರ್? ಈ ಪೈಪ್ ಇದು. ಇದರಲ್ಲಿ ನಾವು 2.5 ನೀರ್ ಜಾಸ್ತಿ ಗೊತ್ತಾ ಇದೆ ಅಂದ್ರೆ 2.5 ಹಾಕೋತೀವಿ. ಇದೆ. ಓಕೆ. ಇಲ್ಲ 2 ಇಂಚ್ ಹಾಕೋತೀವಿ. ಓಕೆ. ಆ ಮೇನ್ ಪೈಪ್ ಎಲ್ಲ 2 ಇಂಚ್ ಹಾಕೋತೀವಿ. ಓಕೆ. ಸಬ್ ಲೈನ್ 1.5 ಕಲ್ ಮಾಡ್ಕೋತೀವಿ. ಓಕೆ. ಸಬ್ ಲೈನ್ ಅಂದ್ರೆ ಮೇನ್ ಇಂದ ಸಬ್ಗೆ ಕನ್ವರ್ಟ್ ಮಾಡ್ಕೋತೀವಿ. ಓಕೆ. ಈಗ ಮೋಟರ್ ನೀರು ಸ್ವಲ್ಪ ದೂರ ನಮಗೆ ಒಂದು 200-300 ಮೀಟರ್ ದೂರ ತಗೊಂಡೋಗ್ಬೇಕು. ಓಕೆ. 200 ಮೀಟರ್ಸ್ ಅಲ್ಲೇನ್ ಮಾಡ್ತೀವಿ, ಫಸ್ಟ್ ಮೇನ್ ಪೈಪ್ ಹಾಕೊಡ್ತೀವಿ. ಫ್ರಂಟ್ ಹೊಡಿಬೇಕು ಫಸ್ಟ್, ಕಾಲುವೆ ಕೊಟ್ರೆ ಅದರಲ್ಲಿ 2 ಇಂಚು 2.5 ಇಂಚು ಎಷ್ಟು ಬೇಕು ಅಂತ ಹಾಕೊಂಡು ಸಬ್ ಲೈನ್ 1.5 ಒಂದು ಕಾಲ್ ಮಾಡ್ಕೊತೀವಿ. ಓಕೆ ಓಕೆ. ಸಬ್ ಲೈನ್ ಮಾಡ್ಕೊಂಡು ಆಮೇಲೆ ಅವಕ್ಕೆಲ್ಲ ಡ್ರಿಲ್ ಬಿಟ್ ಇದನ್ನ ಹಾಕೊಂಡು ರಬ್ಬರ್ ಸ್ಟಾರ್ಟ್ ಅಂತ ಬರ್ತವೆ, ತೋರಿಸ್ತೀವಿ. ಆ ರಬ್ಬರ್ ಸ್ಟಾರ್ಟ್ ಹಾಕಿ. ಓಕೆ. ಪೈಪ್ ಹಾಕಿದ ಮೇಲೆ ನೆಕ್ಸ್ಟ್ ಅಲ್ವಾ ಸರ್? ನೆಕ್ಸ್ಟ್ ಅದು ಪಿ ಯು ಸಿ ಪೈಪ್ ಹಾಕ್ಬಿಟ್ಟು ಹೊಡಿತಾರ. ನಾವು ಎಲ್ಲೆಲ್ಲಿ ಗಿಡ ಎಲ್ಲ ಬರ್ತದೆ ಅಲ್ಲಿ. ಇದು ಸ್ಟಾರ್ಟ್. ಓಕೆ. ಇದು ಗ್ರೋಮೆಟ್. ಓಕೆ. ಇದು ಗ್ರೋಮೆಟ್. ಇದು ಬಂದು ಲ್ಯಾಟ್ರಲ್. ಇದು ಎಲ್ ಎಲ್ ಡಿ ಪಿ ಇರ್ತೀವಿ. ಓಕೆ. ಲೈನರ್ ಲೋ ಡೆನ್ಸಿಟಿ ಪಾಲಿಥಿನ್ ಅಂತೇಳಿ. ಇದು 16 mm ಲ್ಯಾಟ್ರಲ್. ಈಗೆಲ್ಲ ಮಕ್ಕಳಲ್ಲಿ 16 mm ಹಾಕ್ತಾರೆ. ಮೊದಲೆಲ್ಲ 12 ಇತ್ತು, 12 ಇಲ್ಲ ಈಗ ಗೊತ್ತಾಯಿಲ್ಲ. 16 mm, 16 mm ಲ್ಯಾಟ್ರಲ್ ಅಂತೇಳಿ ಈ ಲ್ಯಾಟ್ರಲ್ ಹಾಕ್ಬಿಟ್ಟು ಆ ಗಿಡಗಳು ಬುಡ್ಬುಡಕ್ಕೆ ಎಲ್ಲೆಲ್ಲಿ ಬರ್ತದೆ ಗಿಡಗಳಿಗೆ ತೆಂಗು ಅಡಿಕೆ ಗಿಡ ಎಲ್ಲ ಬರುತ್ತೆ. ತೆಂಗು ಅಡಿಕೆ ಗಿಡ ಇದು ಮೈಕ್ರೋ ಟ್ಯೂಬ್. ಓಕೆ. ಮೈಕ್ರೋ ಇದರಲ್ಲಿ 2 mm 2.5 ಎಲ್ಲ ಬರ್ತದೆ. ಓಕೆ. ಆಮೇಲೆ ಎಲ್ಲಿಗೆ ಇವತ್ತಿನ ವಾಲ್ಗಳನ್ನ ಅಡ್ಜಸ್ಟ್ ಮಾಡ್ಕೋತೀವಿ ನೋಡಿ. ಈ ತರ ವಾಲ್ಗಳು ಬರ್ತವೆ. ಓಕೆ. ಈ ತರ ವಾಲ್ ಎಲ್ಡಿ ವಾಲ್ಗಳು ಸರ್. ಏನ್ ಪ್ರೈಸ್ ಆಗುತ್ತೆ ಸರ್ ವಾಲ್ಗೆ? ಸರ್ ಇದು 120 ಪ್ಲಸ್ ಜಿ ಎಸ್ ಟಿ. ಒನ್ 120 ಪ್ಲಸ್ ಜಿ ಎಸ್ ಟಿ. ಓಕೆ. 2 ಇಂಚಸ್. ಓಕೆ. ನಿಮ್ಗೆ ಇನ್ನೂ ಇದೆ ಕೊಡ್ತೀನಿ. ಇದು ಟಾಪ್ ಎಂಡ್ ಬಾಲ್ ಬಾಲು. 250 ಅಲ್ವಾ ಸರ್? ಟಾಪ್ ಎಂಡ್ ಬಾಲ್ ಅಂತ. ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ. ಓಕೆ. ಇದು ಆಮೇಲೆ ಅಲ್ಲಿಂದ ಬಂದ್ರೆ ನಿಮ್ಗೆ 2 ಇಂಚಸ್ ಟಿ. ಇದು ಟಿ ಅಲ್ವಾ ಸರ್? ಟಿ. ಓಕೆ. 50 rupees ಆಗುತ್ತೆ. 50 rupees ಅಲ್ವಾ ಸರ್? ಇದು ಎಲ್ಬೋನ ಸಿ 50 rupees. ಫಿನೋಲೆಕ್ಸ್. ಫಿನೋಲೆಕ್ಸ್. ಓಕೆ. ಎಲ್ಲ ಬ್ರ್ಯಾಂಡೆಡ್ ಅಲ್ವಾ? ಬ್ರ್ಯಾಂಡೆಡ್. ಎಲ್ಲ ಫಿನೋಲೆಕ್ಸ್ ಬ್ರ್ಯಾಂಡೆಡ್. ಲ್ಯಾಟ್ರಲ್ ಎ ಸಿ ಹಾಕ್ತೀವಿ. ಓಕೆ. ಅಲ್ಲಿಂದ ಬಂದ್ರೆ ನಿಮಗೆ ನೋಡಿದ್ದು ಸಾಲ್ವೆಂಟ್ ಸಿಮೆಂಟ್ ಗಮ್ಗಳು. ಹಾಂ ಹಾಂ. ಗಮ್. ಓಕೆ. ಎಷ್ಟಾಗುತ್ತೆ ಸರ್ ಗಮ್? ಸರ್ ಇದು ಬಂದು
200 rupees ಅಲ್ಲ 500 ml ಅರ್ಧ ಕೆಜಿ ಅರ್ಧ ಲೀಟರ್ ಓಕೆ ಒಂದು 1 liter ಆದ್ರೆ 350 ಆಗುತ್ತೆ ಓಕೆ ಸರ್ ಸರ್ ಅದಾದ್ಮೇಲೆ ಡ್ರಿಪ್ ರೋಲ್ ಬಗ್ಗೆ ನೋಡಿದ್ದು ನೋಡಿದ್ದು ಐಎಸ್ಐ ಲ್ಯಾಟ್ರಲ್ ಇದು ತರಕಾರಿ ಹಾಕೋದು ಓಕೆ ತರಕಾರಿ ಬೆಳೆಗಳಿಗೆ ಓಕೆ ಈಗ ಉಳ್ಳಿ ಗಿಡ ಟೊಮೊಟೊ ಓಕೆ ಅಂತ ಗಿಡಗಳಿಗೆ ಇದು ತರಕಾರಿಗೆ ಹಾಕೋಂತ ಬೆಳೆದು ಓಕೆ ಆಮೇಲೆ ನೋಡೋದು ಇದು ಸ್ಪಿಂಕ್ಲರ್ ನೋಡಿದ್ವಿ ಇದು ಸ್ಪಿಂಕ್ಲರ್ ಸ್ಪಿಂಕ್ಲರ್ ಈಗ ಏನಂತಂದ್ರೆ ಈ ಪಾರ್ಕ್ ಅಲ್ಲಿ ಲಾನ್ಗಳು ಓಕೆ ಪಾರ್ಕ್ ಅಲ್ಲಿ ಹಾಕೊಳ್ಳೋದು ಓಕೆ ಇಲ್ಲ ರಾಗಿ ಓಕೆ ಜೋಳ ಆ ಬೆಳೆಗಳಿಗೆ ಸ್ಪಿಂಕ್ಲರ್ ಸರ್ ಆ ಒಂದು ಡ್ರಿಪ್ ರೋಲ್ಗೆ ಒಂದು ರೋಲ್ಗೆ ಎಷ್ಟಾಗುತ್ತೆ ಸರ್ ಅದು ಸರ್ ಇದು ಬಂದು 2000 ಪ್ಲಸ್ ಜಿ ಎಸ್ ಟಿ 2000 ಪ್ಲಸ್ ಜಿ ಎಸ್ ಟಿ 300 meters 300 meters ಓಕೆ ಅಂದ್ರೆ ಸರ್ ಅದು ಕ್ವಾಲಿಟಿ ವೈಸ್ ಮೇಲೆ ಇದೆಯಲ್ಲ ಸರ್ ಕ್ವಾಲಿಟಿ ವೈಸ್ ಮೇಲೆ ಇದೆ ನಿಮಗೆ ನಾನೇ ಎಸೆಬೇಕು ಅಂದ್ರೆ 1000 rupees ಎಲ್ಲ ಬರ್ತದೆ 1000 rupees ಅದೆಲ್ಲ ಎಸೆ ಇರಲ್ಲ ಸರ್ ಬಾಳ್ಕೆ ಬರಲ್ಲ ದೀರ್ಘಕಾಲ ಸುಮ್ಮನೆ ಏನು ಟೆಂಪ್ರವರಿ ಒಂದು ಎರಡು ಮೂರು ಬೆಳೆ ಮಾಡ್ಕೋಬಹುದು ಒಂದ್ ಎರಡು ಮೂರು ವರ್ಷ ಅಷ್ಟೇ ಇದಾದ್ರೆ ಒಂದು 10 years ವಾರಂಟಿ ಅದೇ ಇದು ಬ್ಲಾಕ್ ಆಗಬಾರ್ದು ಫಿಲ್ಟರ್ ಹಾಕಿರ್ತೀವಿ ಇದೆಲ್ಲ ನೋಡಿ ಒಂದು ಕಲಡಿ ಒಂದು ಕಲಡಿ ಡ್ರಾಪ್ ಡ್ರಾಪ್ ತೊಟ್ಟಿತ್ತು ಓಕೆ ಓಕೆ ಡ್ರಾಪ್ ಡ್ರಾಪ್ ಇದು 4 liters ಪರ್ ಅವರ್ 4 liter ಪರ್ ಅವರ್ ಡ್ರಿಪ್ ಪರ್ಸೆಂಟ್ ಓಕೆ ಸರ್ ಅದಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟಿದ್ದು ನೆಕ್ಸ್ಟ್ ಏನ್ ಇಕ್ವಿಪ್ಮೆಂಟ್ ಸರ್ ಈಗ ಒಂದು ಟ್ರಿಪ್ ಆದ್ಮೇಲೆ ನೀವು ಆ ಉಕ್ಕಿಗೆಲ್ಲ ಎಂಟು ಕ್ಯಾಪ್ಗಳು ನೋಡಿ ಎಂಟು ಕ್ಯಾಪ್ ತೋರ್ತೀವಿ ನೋಡಿ ಇವೆಲ್ಲ ಟ್ಯಾಪ್ಗಳು ಇವೆಲ್ಲ ನಲ್ಲಿಗಳು 2 rupees ಒಂದು ಟ್ಯಾಪ್ ಅಂತ ಇದಕ್ಕೆ ಓಕೆ 2 rupees ಒಂದು ಆಮೇಲೆ ಅದಾದ್ಮೇಲೆ ಇನ್ನೇನು ಸರ್ ಇದು ಟ್ಯಾಪ್ ಟ್ಯಾಪ್ ಹೇಳ್ತೇನೆ ಇದನ್ನು ಟ್ಯಾಪ್ ಅಲ್ಲ ಟ್ಯಾಪ್ ಟ್ಯಾಪ್ ಓಕೆ ಓಕೆ ಟ್ಯಾಪ್ ಇದು ಈ ತರ ಸಪ್ಲೈನ್ಗೆ ಹ್ಯಾಂಡ್ ಡ್ರಿಲ್ ಬರ್ತದೆ ಪವರ್ ಡ್ರಿಲ್ ಬರ್ತದೆ ಅವ್ರಿಗೆಲ್ಲ ಪವರ್ ಡ್ರಿಲ್ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು ಎಷ್ಟಡಿಗೆ ಎಷ್ಟು ಗಿಡ ನೇರದಲ್ಲಿ ಈಗ 5 feet ಬೇಕಾ 3 feet ಬೇಕಾ 2 feet ಬೇಕಾ ಅಂತ ನೋಡ್ತಾರ ಡ್ರಿಲ್ ಹಾಕೋತೀವಿ ಓಕೆ ನೋಡಿ ತರ ತೂತಾಗುತ್ತೆ ನೋಡಿ ಇದಕ್ಕೊಂದು ಇದು ಗ್ರೋಮೆಟ್ 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 ಅಂತ ಎಷ್ಟಾಗುತ್ತೆ ಸರ್ ಅದು 1 rupee ಒಂದು 1 rupee ಒಂದು ಗ್ರೋಮೆಟ್ ಓಕೆ ಲ್ಯಾಟರ್ ಕಟ್ ಮಾಡ್ಕೋ ಇವ್ರೆ ಹೊಡೆದು ಸ್ಟಾರ್ಟ್ ಕೂಡ ಕುಡಿತರ ಪ್ರೆಸ್ ಮಾಡ್ಕೊಳ್ಳೋದು ಸರ್ ಅದೇನಾಗುತ್ತೆ ಸರ್ ಅದೇ ಪ್ರೈಸ್ ಅದು 1 rupee ಅದು ಅದು 1 rupee ಅಲ್ಲ ಓಕೆ ಚಕ ಚಕ ಕಟ್ ಮಾಡ್ಕೊ ಈಗ ಅದಕ್ಕೆ ನೋಡಿ ಇಲ್ಲಿ ಹತ್ರ ಲ್ಯಾಟರ್ ಇದೆ ತೆಂಗೆ ತಗೊಳ್ಳಿ ಇದು ಸುತ್ತ ಕಟ್ ಮಾಡಿ ಇದು ಸುತ್ತ ಇದು ಲ್ಯಾಟ್ರಲು 16 mm ಲ್ಯಾಟ್ರಲು ಓಕೆ ಕುಡಿತರ ಇದ್ರ ಬರ್ತದೆ ಓಕೆ ಇಲ್ಲ ಗಿಡಗಳು ಗಿಡಗಳ ನಾರು ಕಳ್ಕೊಂಡು ಹೌದು ಅಡಿದಕ್ಕೆ ಲಾಸ್ಟ್ ಅಲ್ಲಿ ಒಂದು ಎಂಡು ನೀರು ಹೋಗಲ್ಲ ಇದರಲ್ಲಿ ನಿಮಗೆ ಗಿಡಗಳು ಬೇಕು ಅಂತಂದ್ರೆ ಒಂದು ಈ ತರ ಹಾಕೊಂಡು ಗಿಡಗಳೇ ಈ ತರ ಇಲ್ಲಿ ಗಿಡ ಬರ್ತಾವ ಅಲ್ಲಿ ನೋಡಿ ಈ ತರ ಒಂದು ಪಂಚ್ ಮಾಡಿ ನೋಡಿ ಈ ತರ ಮಾಡ್ಕೊಂಡಿದ್ನ ಡ್ಯಾಡ್ ಮೈಕ್ರೋ ಟೇಪ್ ಇದು ಕಟ್ ಮಾಡ್ಕೊಂಡು ತೆಂಗಿನ ಗಿಡಗಳಿಗೆ ತೆಂಗಿನ ಗಿಡಗಳೇ ಇದು ನೀವು ಬೇರೆ ತರಕಾರಿ ಬೆಳೆಗಾದ್ರೆ ನೋಡಿ ರೈನ್ ಪೈಪ್ ಇದು ಓಕೆ 20 mm ರೈನ್ ಟೇಪ್ ಓಕೆ ಇದು ಮಳೆ ಜಿಡಿ ತರ ಸರಿಯಾಗಿ ಬೀಳ್ತಾ ಇರ್ತದೆ ಓಕೆ ಇದು 10 feet ಕವರ್ ಮಾಡ್ತದೆ ಓಕೆ 10 feet ಇದು ಒಂದು 600 rupees ಒಂದು 600 rupees ಅಲ್ಲ 200 meters 200 meters 600 rupees ಓಕೆ ಕೃಷಿ ಬಂದು ಅಂತೇಳಿ ಇದು 40 mm ರೈನ್ ಟೇಪ್ ರೈನ್ ಪೈಪ್ ಅಲ್ಲ ರೈನ್ ಪೈಪ್ ಓಕೆ 40 mm 40 mm ಇದು ಸೇಮ್ ಡಿಸ್ಟೆನ್ಸ್ 10 feet ಕವರ್ ಮಾಡ್ತದೆ ಓಕೆ ಇದು ಪ್ರೈಸ್ 600 rupees ಓಕೆ ಅದು 600 rupees 600 rupees 200 meters ಅಲ್ಲ 200 meters ಓಕೆ ಅಲ್ಲ ಇದು 100 meters ಇದು 100 meters ಇದು 100 meters ಅದು 200 meters ಓಕೆ ಆಮೇಲೆ ನೋಡಿದ್ದು ಈಸಿ ಟ್ರಿಪ್ ಅಂತ ಹೇಳಿ ಇದು ಓಕೆ ಈಸಿ ಟ್ರಿಪ್ ಈಸಿ ಟ್ರಿಪ್ ಓಕೆ ಇದು 2 rupees ಪರ್ ಮೀಟರ್ 2 rupees ಪರ್ ಮೀಟರ್ ಅಲ್ಲ ಯೂಸ್ ಅಂತರೋ ಅಂದ್ರೆ ಒಂದ್ 2-3 ಬೆಳೆ ಬೆಳ್ಕೋಬಹುದು ಇಲ್ಲ ಅಂದ್ರೆ ಕೆಲವರು ಬೆಳಿತಾರೆ ಇಲ್ಲ ಅಂದ್ರೆ ಕೆಲವರು ಯೂಸ್ ಮಾಡಿ ಹಾಕ್ತಾರೆ ಇದು ಬಂದು 2000 rupees 2000 rupees 1000 meters 1000 meters ವರ್ತಿ ಇದೆ ಸರ್ ವರ್ತಿ ಇದೆ ವರ್ತಿ ಇದೆ ಸರ್ ಕೆಳಗಿರೋದೆಲ್ಲ ಸೇಮ್ ಅಲ್ಲ ಸೇಮ್ ಇಲ್ಲ ಓಕೆ ಸರ್ ಇದು ಹೊಸದು ಇದನ್ನ ನೋಡಿತಿಲ್ಲ ಈ ರೈನ್ ರೈನ್ ಪೈಪ್ ಇದು ಇಲ್ಲ ಈಸಿ ಡ್ರಿಪ್ ಅದ ಟೇಪ್ ಡ್ರಿಪ್ ಟೇಪ್ ಅಂತ ಡ್ರಿಪ್ ಟೇಪ್ ಅಲ್ವಾ ಸರ್ ಕಮ್ಮಿ ಪ್ರೈಸ್ ಓಕೆ ಓಕೆ ಒನ್ ಟೈಮ್ ಯೂಸ್ ಇಲ್ಲ ಒಂದು 2-3 times ಯೂಸ್ ಮಾಡ್ತಾರೆ 2-3 ಒಂದು ಭೂಮಿಗೆ ಹಾಕ್ಬಿಟ್ರಿ 4 feet ಮಲ್ಚಿಂಗ್ ಪೇಪರ್ ಹಾಕಿ ಬೆಳೆಗೆ ಈ ಟೊಮೊಟೊ ಏನ ಅಥವಾ ಉಳ್ಳಿ ಗಿಡ ಏನ್ ಬೀನ್ಸ್ ಏನ್ ಆಗಲಿ ಎಲ್ಲದಕ್ಕೂ ಹಾಕಿದ್ರೆ ಒಂದ್ಸತಿ ಹಾಕಿದ್ರೆ ಒಂದು 6 weeks ಇರ್ತದೆ ಭೂಮಿ ಬೆಳಗಿದ್ದು ಕವರ್ ಮಾಡ್ಬಿಡ್ತಾರೆ ಫಸ್ಟ್ ಯಾವ್ದೋ ಒಂದು ಬೆಳೆ ಬೆಳ್ಕೊಂತಾರೆ ಈಗ ಯಾವ್ದೋ ಸೌತೆಕಾಯಿ ಬೆಳಿತಾರೆ ಸೌತೆಕಾಯಿ ಕಿತ್ ಹಾಕ್ಬಿಟ್ಟು ಅದೇ ಇದಕ್ಕೆ ಇನ್ನೊಂದ್ ಯಾವ್ದೋ ಟೊಮೊಟೊ ಹಾಕ್ತಾರೆ ಆ ಟೊಮೊಟೊ ಬಂದ್ಮೇಲೆ ಇನ್ನೊಂದ್ ಯಾವ್ದಾದ್ರು ಬೇರೆ ಬೆಳೆ ಹಾಕುತ್ತೆ ಅಲ್ಲಿ ಗಂಟೆ ಇರುತ್ತೆ ಸೊ ಇಷ್ಟೇ ಅಲ್ವಾ ಸರ್ ಡ್ರಿಪ್ಗೆ ಸಂಬಂಧಪಟ್ಟಿರೋದು
ಓಕೆ ಸರ್, ಏನು ಅಂತಂದ್ರೆ ನಿಮ್ಮ ಅಂಗಡಿಗೆ ಬಂದ್ರೆ ಏನಾದ್ರು ಒಂದು ಡಿಸ್ಕೌಂಟ್ಸ್ ಏನಾದ್ರು ಸಿಗುತ್ತಾ? ಏನು ಸಬ್ಸ್ಕ್ರೈಬರ್ಸ್ ಈಗ ವಿಡಿಯೋ ಲಾರ್ಜರ್ ತಗೊಂಡ್ರೆ ನಾವು ಡಿಸ್ಕೌಂಟ್ ಕೊಡ್ತೀವಿ. ಡಿಸ್ಕೌಂಟ್ ಕೊಡ್ತೀರಾ ಅಲ್ವಾ? ಅಂದ್ರೆ ನೀವು ಪರ್ಸನಲಿ ಅವ್ರು ಬಂದ್ಬಿಟ್ಟು ನಿಮ್ ಜೊತೆ ಮಾತಾಡ್ಕೊಂಡು ತಗೋಬೇಕು. ಓಕೆ, ಫೋನ್ ಅಲ್ಲೆಲ್ಲ ಕೇಳ್ತಾರೆ ಅಂತ ನಾವು ಕರೆಕ್ಟ್ ಆಗಿ ಹೇಳಕ್ ಬರಲ್ಲ. ಅದೆಲ್ಲ ಒಂದ್ ಪೀಸ್ ಕೇಳ್ತಾರೆ, ಅದೇ ಅದೇ ಗೊತ್ತಂದ್ ಕೊಡುತ್ತಾರ ತಗೊಂಡು ನಮ್ಮ ಅಂಗಡಿ ಬಂದ್ ತಗೊಂಡ್ರೆ ನಾವು ಕೊಡ್ತೀವಿ. ಓಕೆ, ಕೊಡ್ತೀವಿ. ಓಕೆ, ಆಮೇಲೆ ಇನ್ಸ್ಟಾಲ್ ಮಾಡ್ಕೊಡ್ತೀನಿ. ಓಕೆ ಸರ್, ನಿಮ್ಮ ಅಂಗಡಿದ ಒಂದು ಅಡ್ರೆಸ್ ನೀವೇ ಹೇಳ್ಬಿಡಿ ಸರ್. ಸರ್, ತೇಜಸ್ ಇರಿಗೇಷನ್ ಸಿಸ್ಟಮ್, ಓಕೆ, ನೆಲಮಂಗಲ, ಓಕೆ, ಕುಣಿಗಲ್ ಬೈಪಾಸ್, ಓಕೆ, ಆಪೋಸಿಟ್ SLN ಆಡ್ಬೇಕು. ಓಕೆ ಸರ್, ನಿಮ್ ಫೋನ್ ನಂಬರ್ ಡಿಸ್ಕ್ರಿಪ್ಷನ್ ಹಾಕ್ಬೋದಾ ಸರ್? ಹಾಕೊಳ್ಳಿ, ಹಾಕು, ಫೋನ್ ಮಾಡ್ಬೋದು. ಆಫೀಸ್ ಅವರ್ಸ್ ಅಲ್ಲಿ ಫೋನ್ ಮಾಡ್ಲಿ. ಯಾವ ಅವರ್ ಮಾಡಿ? ಓಕೆ, ಓಕೆ. ಸೊ ಏನೇ ಇದ್ರು ನೀವು ಹೆಲ್ಪ್ ಮಾಡ್ತೀರಾ? ಮಾಡ್ತೀವಿ. ಬಂದ್ರೆ ಏನ್ ಬೇಕಾದ್ರೆ ಕೆಲ್ಸ ಕೊಡ್ತೀವಿ. ಆಯ್ತು ಸರ್, ನಾವು ಇನ್ಸ್ಟಾಲ್ ಮಾಡ್ಕೊಡ್ತೀವಿ. ನಾವೇ ಆ ತೋಟಗಳು ಹೋಗಿ ಎಸ್ಟಿಮೇಟ್ ಮಾಡಿ ಕೊಟೇಶನ್ ಕೊಡ್ತೀವಿ ಒಂದು. ಓಕೆ, ಕೊಟೇಶನ್ ಕೊಟ್ಟಾದ್ಮೇಲೆ ನಮ್ಗೆ ರೇಟಿಗೆ ಅವರು ಇದಾದ್ರೆ ನಾವೇ ತಗೊಂಡೋಗಿ ಅಲ್ಲಿ ಫ್ರೀ ಟ್ರಾನ್ಸ್ಪೋರ್ಟ್ ತಗೊಂಡೋಗಿ ಇನ್ಸ್ಟಾಲ್ ಮಾಡ್ಕೊಡ್ತೀವಿ. ಇಲ್ಲಾಂದ್ರೆ ಅವ್ರಿಗೆ ಮೆಟೀರಿಯಲ್ ಪರ್ಚೇಸ್ ಮಾಡ್ಕೊಂಡು ತಗೊಂಡೋದ್ರು ಇನ್ಸ್ಟಾಲ್ ಮಾಡ್ಕೊಡ್ತೀವಿ. ಲೇಬರ್ ಕಸ್ಟ್ ಸರಿ ಸರ್. ಓಕೆ ಗೆಳೆಯರೇ, ನೋಡಿದ್ರಲ್ಲ ಸರ್ ಬಂದು ನೀಟ್ ಅಂಡ್ ಕ್ಲಿಯರ್ ಆಗಿ 70% ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನ್ಕೊಂಡಿದ್ದೀನಿ. ಮಿಕ್ಕಿರೋ ಏನೇ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಸರ್ ನಂಬರ್ ಹಾಕಿರ್ತೀನಿ, ನೀವು ಕಾಲ್ ಮಾಡಿ ಮಾಹಿತಿನ ತಿಳ್ಕೊಬಹುದು. ಸರ್, ಕೊನೆಯದಾಗಿ ನಿಮ್ಗೆ ಏನಾರು ಹೇಳ್ಕೋಬೇಕು ಅಂತ ಏನಾರು ಇದೆಯಾ ಸರ್? ಏನಿಲ್ಲ, ಕಮ್ಮಿ ಬಜೆಟ್ ಅಲ್ಲಿ ಜಾಸ್ತಿ ತೋಟಗಳಿಗೆ ಇದು ಮಾಡ್ಕೊಂಡು ಅನುಕೂಲ ಪಡ್ಕೋಬಹುದು. ಓಕೆ, ಅಂದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೋ ಅವಶ್ಯಕತೆ ಇಲ್ಲ, ಕಡಿಮೆ ಒಂದು ಕಡಿಮೆ ಬಜೆಟ್ ಅಲ್ಲೂ ಮಾಡ್ಕೋಬಹುದು ಡ್ರಿಪ್ ಇರಿಗೇಷನ್. ಸೊ ನೀವು ಹೆಲ್ಪ್ ಮಾಡ್ತೀರಾ ಅದಕ್ಕೆ? ಮಾಡ್ತೀನಿ. ಓಕೆ, ಎನಿ ಟೈಮ್ ಯಾವ ಟೈಮ್ ಎಲ್ಲಾರು ಫೋನ್ ಮಾಡಿ ನಾನು ಮಾಡ್ತೀನಿ, ಬೇಕಾದ್ರೆ ಅವ್ರು ತೋರ್ಸ್ಕೊಳ್ ಬೇಕಾದ್ರೆ ಕರೆದು ನಾವೆಲ್ಲ ಇದ್ದೀವಿ. ಓಕೆ, ಅವ್ರು ತೋರ್ಸ್ಕೊಳ್ಬಿಟ್ಟು ಯಾವ ತರ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ. ಓಕೆ, ಇಲ್ಲ ಅವರೇ ಬಂದು ಇಲ್ಲಿ ತಗೊಂಡು ಬಿಸಿ ಮೆಟೀರಿಯಲ್ ತಗೊಂಡೋದ್ರು, ನಾವು ಲೇಬರ್ ಕಳಿಸಿ ಸ್ಯಾಂಕ್ಷನ್ ಮಾಡ್ತೀವಿ. ಓಕೆ, ಒಳ್ಳೇದಾಯ್ತು ಸರ್. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಬೋದು. ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇದೇ ತರ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು, ಶುಭ ದಿನ. ಶೇರ್, ಲೈಕ್, ಕಮೆಂಟ್. ಓಕೆ.